2023 ಅಕ್ಟೋಬರ್ 3ನೇ ತಾರೀಕು ಮಂಗಳವಾರವಾದ ಇವತ್ತು ಚಂದ್ರನ ಸ್ಥಾನ ಬದಲಾವಣೆಯಿಂದ ನಿಮ್ಮ ದಿನ ಯಾವ ರೀತಿ ಇರುತ್ತೆ ನಿಮ್ಮ ರಾಶಿ ಚಿಹ್ನೆ ಯಾವುದು ನಿಮಗೂ ಕೂಡ ಇವತ್ತು ಶುಭವಾಗಲಿದೆಯಾ ನಿಮ್ಮ ರಾಶಿ ಫಲ ಇವತ್ತಿನ ದಿನ ಮಂಗಳವಾರ ಹೇಗಿರುತ್ತೆ ಅಂತ ನೋಡೋಣ 2023 ಅಕ್ಟೋಬರ್ 3ನೇ ತಾರೀಕು ಮಂಗಳವಾರವಾದ ಇವತ್ತು ಚಂದ್ರನು ವೃಷಭ ರಾಶಿಯಲ್ಲಿ ಸಾಗ್ತಾ ಇದ್ದಾನೆ ಅಲ್ಲದೆ ಇವತ್ತಿನ ಈ ಶುಭ ದಿನದಂದು ಸಿದ್ಧಿಯೋಗ ಸರ್ವಾರ್ಥ ಸಿದ್ಧಿಯೋಗ ಮತ್ತು ಕೃತಿಕ ನಕ್ಷತ್ರದ ಶುಭ ಸಂಯೋಗ ಕೂಡ ನಡೆಯತಾ ಇದೆ ಈ ಶುಭ ಯೋಗಗಳಲ್ಲಿ ಹೊಸ ಕೆಲಸವನ್ನ ಪ್ರಾರಂಭಿಸುವುದು ಅತ್ಯಂತ ಮಂಗಳಕರ ಮತ್ತು ಫಲಪ್ರದ ಅಂದ್ರೆ ಒಳ್ಳೆ ಫಲವನ್ನ ಕೊಡುತ್ತೆ ಮತ್ತೆ ನಿಮಗೆ ಸಂತೋಷ ಶಾಂತಿ ಮತ್ತು ಸಮೃದ್ಧಿಯನ್ನ ಹೆಚ್ಚಿಸುತ್ತೆ ಅಂತ ಹೇಳಲಾಗಿದೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಗ್ರಹಗಳ ಪ್ರಭಾವ ಮತ್ತು ಮಂಗಳಕರ ಯೋಗದ ಕಾರಣ ಕೆಲವು ರಾಶಿಯವರು ಸಂಪತ್ತು ಗೌರವ ಮತ್ತು ಆರೋಗ್ಯವನ್ನ ಪಡಿತಾರೆ ಮತ್ತೆ ಎಲ್ಲ ತೊಂದರೆಗಳು ಕೂಡ ದೂರವಾಗುತ್ತೆ ಒಟ್ಟಾರೆಯಾಗಿ ಮೇಷದಿಂದ ಮೀನದವರೆಗಿನ ಎಲ್ಲ ರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇರುತ್ತೆ ಯಾವ ರಾಶಿಯವರಿಗೆ ಅದೃಷ್ಟವನ್ನ ತಂದುಕೊಡುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಮೊದಲಿಗೆ ಮೇಷರಾಶಿಯವರಿಗೆ ನೋಡಿ ನಿಮಗೆ ಪ್ರಗತಿಯ ದಿನವಾಗಿರುತ್ತೆ ಇವತ್ತು ಮಂಗಳವಾರ ಮತ್ತೆ ನೀವು ಇತರರಿಗೆ ಸಹಾಯ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಇವತ್ತು ನೀವು ನಿಮ್ಮ ಕೆಲಸದ ಸ್ಥಳದಲ್ಲಿ ಕೆಲವು ಬದಲಾವಣೆಗಳನ್ನು ಕೂಡ ಮಾಡ್ಕೋಬಹುದು ಅದು ನಿಮಗೆ ಕೆಲವು ತೊಂದರೆಗಳನ್ನು ಉಂಟುಮಾಡುವ ಸಾಧ್ಯತೆ ಕೂಡ ಇದೆ ಆದರೆ ಯಾಕೆಂದ್ರೆ ಅದು ನಿಮ್ಮ ಸಹೋದ್ಯೋಗಿಗಳ ಮನಸ್ಥಿತಿಯನ್ನು ಹಾಳು ಮಾಡುತ್ತೆ ಅಂದರೆ ನೀವು ಏನು ಬದಲಾವಣೆಗಳನ್ನು ಮಾಡ್ಕೊಳ್ತೀರಿ ಆ ಬದಲಾವಣೆ ಸ್ವಲ್ಪ ಚೇಂಜಸ್ ಆಗುವ ಸಾಧ್ಯತೆ ಇರುತ್ತೆ ಹಾಗಾಗಿ ನೋಡಿಕೊಂಡು ಬದಲಾವಣೆ ಮಾಡ್ಕೊಳ್ಳಿ ಅದು ನಿಮ್ಮ ಸಹೋದ್ಯೋಗಿಗಳ ಮೇಲೆ ಪರಿಣಾಮ ಬೀರುತ್ತೆ ಅವರು ನಿಮ್ಮ ಹತ್ರ ಜಗಳ ಮಾಡಬಹುದು ಅವರು ನಿಮಗೆ ತೊಂದರೆ ಮಾಡಬಹುದು ಇವತ್ತು ನೀವು ನಿಮ್ಮ ಮಕ್ಕಳಿಂದ ಕೆಲವು ನಿರಾಶಾದಾಯಕ ಸುದ್ದಿಯನ್ನು ಕೇಳ್ತೀರಿ ಮೇಷರಾಶಿಯವರು ನಿಮ್ಮ ಸಂಗಾತಿಯೊಂದಿಗೆ ನೀವು ಯಾವುದೇ ವಿವಾದವನ್ನು ಹೊಂದಿದ್ರೆ ಮನಸ್ತಾಪವನ್ನು ಹೊಂದಿದ್ರೆ ಇವತ್ತು ನೀವು ಆ ಎಲ್ಲ ಮನಸ್ತಾಪ ವಿವಾದ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುವಲ್ಲಿ ಯಶಸ್ವಿ ಆಗ್ತೀರಿ ಮೇಷರಾಶಿಯವರು ಆದರೆ ಇವತ್ತು ಕುಟುಂಬದಲ್ಲಿ ವಾತಾವರಣ ಸಕಾರಾತ್ಮಕವಾಗಿರುತ್ತೆ ನಿಮ್ಮ ಗುರು ಹಿರಿಯರಿಂದ ನೀವು ಆಶೀರ್ವಾದವನ್ನು ಪಡೆದುಕೊಂಡು ಇವತ್ತು ಕೆಲಸವನ್ನು ಶುರು ಮಾಡೋದು ಬಹಳ ಉತ್ತಮ ಇನ್ನು ವೃಷಭ ರಾಶಿಯವರಿಗೆ ವ್ಯಾಪಾರ ಮಾಡುವ ಜನರು ಇವತ್ತು ಮಧ್ಯಾಹ್ನದ ವೇಳೆಗೆ ಕೆಲವು ಒಳ್ಳೆಯ ಸುದ್ದಿಯನ್ನು ಕೇಳುತ್ತಾರೆ ಇವತ್ತು ನೀವು ನಿಮ್ಮ ಕುಟುಂಬದಲ್ಲಿ ಕೆಲವು ಮಂಗಳಕರ ಘಟನೆಗಳನ್ನು ಚರ್ಚಿಸ್ತೀರಿ ಇದರಲ್ಲಿ ನಿಮಗೆ ಕುಟುಂಬದ ಹಿರಿಯ ಸದಸ್ಯರ ಸಲಹೆ ಕೂಡ ಬಹಳ ಅಗತ್ಯವಾಗಿರುತ್ತೆ ಇವತ್ತು ಸಂಜೆ ನಿಮ್ಮ ಮನೆಗೆ ವೃಷಭ ರಾಶಿಯವರಿಗೆ ಅವರ ಮನೆಗೆ ಒಬ್ಬರು ಅತಿಥಿ ಬರುವ ಸಾಧ್ಯತೆ ಇದೆ ಆದರೆ ಇವತ್ತು ನೀವು ನಿಮ್ಮ ಆದಾಯ ಮತ್ತು ವೆಚ್ಚದ ನಡುವೆ ಸಮತೋಲನವನ್ನು ಕಾಯ್ದುಕೊಳ್ಬೇಕಾಗತ್ತೆ ಖರ್ಚು ಮತ್ತು ಆದಾಯ ಇದನ್ನು ಸ್ವಲ್ಪ ತೂಗಿಸ್ಕೋಬೇಕಾಗತ್ತೆ ನೀವು ಇಲ್ಲದಿದ್ದರೆ ನೀವು ಭವಿಷ್ಯದಲ್ಲಿ ಕೆಲವು ಆರ್ಥಿಕ ಬಿಕ್ಕಟ್ಟು ಹಣಕಾಸಿನ ಬಿಕ್ಕಟ್ಟನ್ನು ಎದುರಿಸ್ಕೋಬೇಕಾಗತ್ತೆ ಗಣೇಶನಿಗೆ ಲಡ್ಡುಗಳನ್ನು ಅರ್ಪಿಸೋದರಿಂದ ಇವತ್ತಿನ ದಿನವನ್ನು ನೀವು ಶುಭವಾಗಿಸ್ಕೋಬಹುದು ಇನ್ನು ಮಿಥುನ ರಾಶಿಯವರಿಗೆ ನೋಡಿ ನಿಮ್ಮ ತಂದೆ ಮತ್ತು ಉನ್ನತ ಅಧಿಕಾರಿಗಳ ಒಂದು ಕೃಪೆಯಿಂದ ಅವರ ಆಶೀರ್ವಾದದಿಂದ ಇವತ್ತು ನೀವು ಆಸ್ತಿಯನ್ನು ಪಡಿತೀರಿ ಮಿಥುನ ರಾಶಿಯವರು ಇದರಿಂದಾಗಿ ನಿಮ್ಮ ಆಸ್ತಿಯ ಆಸೆ ಕೂಡ ಅಂದರೆ ಏನು ಆಸೆ ಇತ್ತು ನಿಮಗೊಂದು ಆಸ್ತಿ ಮಾಡಬೇಕು ಅಂತ ಹೇಳಿ ಆ ಆಸೆ ಈಡೇರುತ್ತೆ ಇವತ್ತು ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮಗೆ ಒಂದರ ನಂತರ ಒಂದರಂತೆ ಕಾರ್ಯಗಳನ್ನು ನಿಯೋಜಿಸ್ತಾರೆ ಅಂದರೆ ಕೆಲಸಗಳ ಒತ್ತಡ ಜಾಸ್ತಿ ಇರುತ್ತೆ ನಿಮ್ಮ ಕಂಟಿನ್ಯೂಸ್ ಆಗಿ ಕೆಲಸ ಇರುತ್ತೆ ಮಿಥುನ ರಾಶಿಯವರಿಗೆ ಇದರಿಂದಾಗಿ ನೀವು ಹೆಚ್ಚು ಕಾರ್ಯನಿರತರಾಗಿರ್ತೀರಿ ಒತ್ತಡದಲ್ಲಿರ್ತೀರಿ ಕೆಲಸದ ಬ್ಯುಸಿಯಲ್ಲಿರ್ತೀರಿ ಪ್ರೀತಿಯ ಜೀವನವನ್ನು ನಡೆಸುವಂತಹ ಜನರು ಮಿಥುನ ರಾಶಿಯವರು ಇವತ್ತು ಆಹ್ಲಾದಕರ ಅನುಭವವನ್ನು ಪಡಿತಾರೆ ವಿದ್ಯಾರ್ಥಿಗಳ ಉನ್ನತ ವಿದ್ಯಾಭ್ಯಾಸಕ್ಕೆ ಏನಾದರೂ ಅಡೆತಡೆಗಳಿದ್ದರೆ ಇವತ್ತು ಮಿಥುನ ರಾಶಿಯವರಿಗೆ ಅದು ಕೂಡ ನಿವಾರಣೆ ಆಗುತ್ತೆ ನೋಡಿ ಪ್ರೀತಿಯ ಜೀವನ ನಡೆಸೋ ಜನರಿಗೆ ಚೆನ್ನಾಗಿದೆ ಇವತ್ತು ಮಿಥುನ ರಾಶಿಯವರಿಗೆ ಹಾಗೆ ನಿಮ್ಮ ಸಹೋದರರೊಂದಿಗೆ ಯಾವುದೇ ಬಿರುಕನ್ನು ನೀವು ಹೊಂದಿದ್ರೆ ಅದು ಇವತ್ತು ಕೊನೆಗೊಳ್ಳುತ್ತೆ ಮನಸ್ತಾಪಗಳು ಏನಾದರಿದ್ದರೆ ಅದು ಕೂಡ ಪರಿಹಾರ ಆಗತ್ತೆ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸೋದರಿಂದ ಇವತ್ತಿನ ದಿನವನ್ನು ನೀವು ಶುಭವಾಗಿಸ್ಕೋಬಹುದು ಇನ್ನು ಕಟಕರಾಶಿಯವರಿಗೆ ನೋಡಿ ವ್ಯಾಪಾರಸ್ಥರು ಕಟಕರಾಶಿ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಇವತ್ತು ನೀವು ದೂರದ ಪ್ರಯಾಣವನ್ನು ಮಾಡಬೇಕಾಗತ್ತೆ ಇದು ನಿಮಗೆ ಕೆಲವು ಒಳ್ಳೆಯ ಸುದ್ದಿಗಳನ್ನು ತರುತ್ತೆ ನೀವು ಯಾವುದೇ ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಾ ಇದ್ರೆ ನೀವು ಇವತ್ತೇ ಆ ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಒಳ್ಳೆ ದಿನ ಇವತ್ತು ಚೆನ್ನಾಗಿದೆ ಇವತ್ತು ನೀವು ಅರ್ಜಿ ಸಲ್ಲಿಸಿದರೆ ಎಲ್ಲವೂ ಕೂಡ ಸಕಾರಾತ್ಮಕವಾಗಿ ಮುಂದುವರಿಯುತ್ತೆ ನೀವು ಹೊಸ ವ್ಯಾಪಾರ ಮಾಡುವಂತ ನಿರ್ಧರಿಸಿದರೆ ಕಟಕರಾಶಿಯವರು ಇವತ್ತು ನಿಮ್ಮ ಕೆಲಸದ ಪ್ರದೇಶದಲ್ಲಿ ನಿಮ್ಮ ಸಲಹೆಗಳು ಬಹಳ ಸ್ವಾಗತಾರ್ಹವಾಗಿರ್ತವೆ ನೀವು ಸಂತೋಷವಾಗಿರ್ತೀರಿ ಮತ್ತು ಇವತ್ತು ಉನ್ನತ ಅಧಿಕಾರಿಗಳ ಆಶೀರ್ವಾದಗಳೊಂದಿಗೆ ನೀವು ನಿಮ್ಮ ಕೆಲಸದಲ್ಲಿ ಬಡ್ತಿಯನ್ನು ಪಡೆಯುವ ಸಾಧ್ಯತೆ ಕಟಕರಾಶಿಯವರಿಗಿದೆ
ವಿಷ್ಣುವಿನ ದೇವಸ್ಥಾನಕ್ಕೆ ಹಳದಿ ಬಟ್ಟೆಯಲ್ಲಿ ಬೇಳೆ ಮತ್ತು ಬೆಲ್ಲವನ್ನು ಕಟ್ಟಿ ಅರ್ಪಿಸೋದರಿಂದ ನಿಮ್ಮ ದಿನವನ್ನು ಇವತ್ತು ಶುಭವಾಗಿಸಿಕೊಳ್ಳಬಹುದು. ಇನ್ನು ಸಿಂಹರಾಶಿ, ಸಿಂಹರಾಶಿಯವರಿಗೆ ರಾಜಕೀಯಕ್ಕೆ ಸಂಬಂಧಿಸಿದಂಥ ಸಿಂಹರಾಶಿಯವರು ಯಾವುದೇ ಸಾರ್ವಜನಿಕ ಸಭೆ ಇತ್ಯಾದಿಗಳನ್ನು ನಡೆಸಿದರೆ ಅವರು ಅದರಲ್ಲಿ ಸಂಪೂರ್ಣವಾಗಿ ಯಶಸ್ಸನ್ನು ಪಡೀತಾರೆ. ಮತ್ತು ಅವರ ಸಾರ್ವಜನಿಕ ಬೆಂಬಲ, ಅಂದರೆ ಸಿಂಹರಾಶಿಯವರ ಸಾರ್ವಜನಿಕ ಬೆಂಬಲ ಹೆಚ್ಚಾಗುತ್ತೆ, ಅದರಲ್ಲೂ ಕೂಡ ಯಶಸ್ವಿ ಆಗ್ತಾರೆ. ಇವತ್ತು ನಿಮ್ಮ ಮಕ್ಕಳ ಜವಾಬ್ದಾರಿಗಳ ನೆರವೇರಿಕೆಯಿಂದ ನೀವು ಸಂತೋಷವಾಗಿರ್ತೀರಿ ಸಿಂಹರಾಶಿಯವರು. ಆದರೆ ಕೌಟುಂಬಿಕ ಸಮಸ್ಯೆಗಳಲ್ಲಿ ನಿಮ್ಮ ಸಹೋದರರ ಸಲಹೆ ನಿಮಗೆ ಖಂಡಿತ ಬೇಕಾಗತ್ತೆ. ಸಹೋದರರ ಸಲಹೆಯನ್ನು ಪಡ್ಕೊಳ್ಳಿ. ನಿಮ್ಮ ತಂದೆಗೆ ಯಾವುದೇ ಕಣ್ಣಿನ ಸಮಸ್ಯೆ ಇದ್ದರೆ ಆಗ ಅವರ ಸಮಸ್ಯೆಗಳು ಹೆಚ್ಚಾಗ್ಬೋದು ಈ ಟೈಮಲ್ಲಿ ಇವತ್ತು. ಹಾಗಾಗಿ ಸ್ವಲ್ಪ ಎಚ್ಚರ ಇರಬೇಕಾಗತ್ತೆ ಇವತ್ತು. ಆ ರೀತಿ ಏನಾದರೂ ಆಗಿದ್ದಲ್ಲಿ ದಯವಿಟ್ಟು ವೈದ್ಯಕೀಯ ಸಲಹೆ ಪಡ್ಕೊಳ್ಳೋದು ಒಳ್ಳೆಯದು. ನಿರ್ಲಕ್ಷ್ಯ ಮಾಡಬೇಡಿ. ಸಣ್ಣ ಉದ್ಯಮಿಗಳು ಇವತ್ತು ಹಣದ ಕೊರತೆಯನ್ನು ಎದುರಿಸ್ತಾರೆ. ಬಡವರಿಗೆ ಬಟ್ಟೆಯನ್ನು ಅನ್ನದಾನ, ಬಟ್ಟೆ ಮತ್ತು ಅನ್ನವನ್ನು ದಾನ ಮಾಡೋದರಿಂದ ನೀವು ಇವತ್ತಿನ ದಿನವನ್ನು ಶುಭವಾಗಿಸ್ಕೋಬಹುದು. ಇನ್ನು ಕನ್ಯಾರಾಶಿ, ಕನ್ಯಾರಾಶಿಯವರಿಗೆ ನೋಡಿ, ಇವತ್ತು ಕೆಲಸದ ಸ್ಥಳದಲ್ಲಿ ಅಪೇಕ್ಷಿತ ಆರ್ಥಿಕ ಲಾಭದಿಂದಾಗಿ ನಿಮ್ಮ ಮನಸ್ಸು ಸಂತೋಷವಾಗಿರುತ್ತೆ. ಆದರೆ ಇದನ್ನು ತಡೆಗಟ್ಟುವವರ ಬಗ್ಗೆಯೂ ಕೂಡ ನೀವು, ಅಂದರೆ ನಿಮ್ಮ ಸುತ್ತಮುತ್ತಲಿರುವವರು ನಿಮಗೆ ನಿಮ್ಮ ಸಂತೋಷವನ್ನು ಹಾಳು ಮಾಡುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಅವರ ಬಗ್ಗೆ ಹೆಚ್ಚಿನ ಗಮನವನ್ನು ವಹಿಸಬೇಕಾಗತ್ತೆ. ಇವತ್ತು ನೀವು ನಿಮ್ಮ ಸಂಜೆಯ ಸಮಯವನ್ನು ಹಿರಿಯರ ಸೇವೆಯಲ್ಲಿ ಕಳಿತೀರಿ ಕನ್ಯಾರಾಶಿಯವರು. ಇವತ್ತು ನಿಮ್ಮ ಸುತ್ತ ಯಾವುದೇ ವಿವಾದಗಳು ಉದ್ಭವಿಸಿದರೆ, ವಿವಾದಗಳು ಸಂಭವಿಸಿದರೆ ಅದನ್ನು ನೀವು ತಪ್ಪಿಸೋದಕ್ಕೆ ನೀವು ಪ್ರಯತ್ನ ಮಾಡಬೇಕಾಗತ್ತೆ. ಆ ವಿವಾದಕ್ಕೆ ಸಿಲುಕಿ ಹಾಕಿಕೊಳ್ಳದ ಹಾಗೆ ಕನ್ಯಾರಾಶಿಯವರು ಇವತ್ತು ಎಚ್ಚರವನ್ನು ವಹಿಸಬೇಕು. ಶ್ರೀಕೃಷ್ಣನಿಗೆ ಬೆಣ್ಣೆಯನ್ನು ಅರ್ಪಿಸೋದರಿಂದ ಇವತ್ತಿನ ದಿನವನ್ನು ನೀವು ಶುಭವಾಗಿಸ್ಕೋಬಹುದು. ಇನ್ನು ತುಲಾರಾಶಿ, ತುಲಾರಾಶಿಯವರು ನಿಮ್ಮ ಕುಟುಂಬದಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳು ನಡೀತಾ ಇದ್ದರೆ ಅದು ಇವತ್ತು ಮತ್ತೆ ತಲೆ ಎತ್ತುವ ಸಾಧ್ಯತೆ ಇದೆ. ಮತ್ತೆ ಇವತ್ತು ಆ ವಿಚಾರ ಮುನ್ನೆಲೆಗೆ ಬರುತ್ತೆ ತುಲಾರಾಶಿಯವರಿಗೆ. ಇದರಿಂದ ನಿಮ್ಮ ಮನಸ್ಸು ಸ್ವಲ್ಪ ವಿಚಲಿತವಾಗಿರುತ್ತೆ. ಈ ರೀತಿ ಆಗಿದ್ದಲ್ಲಿ ಇವತ್ತು ನೀವು ಹಿರಿಯ ಸದಸ್ಯರ, ಕುಟುಂಬದ ಹಿರಿಯರ ಸಲಹೆಯನ್ನು ಪಡ್ಕೊಳ್ಳೋದು ಬಹಳ ಅವಶ್ಯಕತೆ ಇರುತ್ತೆ. ಇಂಥ ಸಂದರ್ಭದಲ್ಲಿ ಸರ್ಕಾರಿ ಕೆಲಸಕ್ಕೆ ಸಂಬಂಧಿಸಿದ ವ್ಯಕ್ತಿಯು ಇವತ್ತು ಯಾವುದೇ ಕೆಲಸವನ್ನು ಕೈಗೊಂಡರೆ, ಅಂದರೆ ತುಲಾರಾಶಿಯ ವ್ಯಕ್ತಿ ಯಾವುದೇ ಕೆಲಸವನ್ನು ಕೈಗೊಂಡರೆ ಸರ್ಕಾರಿ ಕೆಲಸದಂಥವರು, ಇವತ್ತು ಸಂಜೆ ಒಳಗೆ ಅದನ್ನು ಪೂರ್ಣಗೊಳಿಸಬೇಕು. ಇಲ್ಲದಿದ್ದರೆ ನೀವು ತೊಂದರೆಗೆ ಸಿಕ್ಕಾಕೋತೀರಿ. ಇವತ್ತು ಆ ಕೆಲಸವನ್ನು ಮಾಡಿ ಮುಗಿಸ್ಲೇಬೇಕಾಗತ್ತೆ. ಇವತ್ತು ನೀವು ನಿಮ್ಮ ಸ್ನೇಹಿತರಿಗಾಗಿ ಸ್ವಲ್ಪ ಹಣವನ್ನು ವ್ಯವಸ್ಥೆ ಮಾಡಬೇಕಾಗತ್ತೆ. ಹಸುವಿಗೆ ಹಸಿರು ಮೇವನ್ನು ತಿನ್ನಿಸೋದರಿಂದ ಇವತ್ತಿನ ದಿನವನ್ನು ತುಲಾರಾಶಿಯವರು ಶುಭವಾಗಿಸ್ಕೋಬಹುದು. ಇನ್ನು ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಸಂಪತ್ತನ್ನು ಹೆಚ್ಚಿಸಲು ನೀವು ಇವತ್ತು ಹೂಡಿಕೆ ಮಾಡುವ ಯಾವುದೇ ಕೆಲಸವು ನಿಮಗೆ ಲಾಭದಾಯಕ ವ್ಯವಹಾರವನ್ನು ತರುತ್ತೆ, ಲಾಭ ಇರುತ್ತೆ. ಆದರೆ ಇವತ್ತು ನಿಮ್ಮ ಬಾಕಿರುವ ಕೆಲಸವನ್ನು ಪೂರ್ಣಗೊಳಿಸಲು ನೀವು ಸಿದ್ಧರಾಗ್ತೀರಿ. ಅದು ನಿಮ್ಮ ಮನಸ್ಸನ್ನು ಸಂತೋಷಪಡಿಸುತ್ತೆ. ಇವತ್ತು ನೀವು ನಿಮ್ಮ ಮಕ್ಕಳ ಕೆಲವು ಪ್ರಮುಖ ಅಗತ್ಯತೆಗಳನ್ನು ಖರೀದಿಸಲು, ಅವರಿಗೆ ಬೇಕಾಗಿರುವಂಥ ಅಗತ್ಯ ವಸ್ತುಗಳನ್ನು ಖರೀದಿಸೋದಕ್ಕೆ ಸ್ವಲ್ಪ ಹಣವನ್ನು ಖರ್ಚು ಮಾಡ್ತೀರಿ ವೃಶ್ಚಿಕ ರಾಶಿಯವರು. ಇವತ್ತು ನೀವು ಸಂಜೆಯ ಸಮಯವನ್ನು ನಿಮ್ಮ ಕುಟುಂಬದ ಕಿರಿಯ ಮಕ್ಕಳ ಆಸೆಯನ್ನು ಪೂರೈಸುವುದರ ಮೂಲಕ ಸಂಜೆಯ ಸಮಯವನ್ನು ಕಳೀತೀರಿ. ಯೋಗ ಪ್ರಾಣಾಯಾಮವನ್ನು ಮಾಡಿ ಅದನ್ನು ಅಭ್ಯಾಸ ಮಾಡಿಕೊಳ್ಳಿ. ಆರೋಗ್ಯವನ್ನು ನೀವು ಸದೃಢವಾಗಿ ಇಟ್ಕೊಳ್ಬಹುದು. ಇನ್ನು ಧನುರಾಶಿಯವರಿಗೆ ಇವತ್ತು ನೀವು ನಿಮ್ಮ ಮನೆ ಮತ್ತು ವ್ಯವಹಾರದಲ್ಲಿ ಕೆಲವು ಖರ್ಚುಗಳನ್ನು ಎದುರಿಸಬೇಕಾಗತ್ತೆ. ನೀವು ಬಯಸದೇ ಇದ್ದರೂ ಕೂಡ ನೀವು ಆ ಖರ್ಚನ್ನು ಮಾಡಲೇಬೇಕಾಗತ್ತೆ. ಆದರೆ ಖರ್ಚು ಮಾಡುವಾಗ ನಿಮ್ಮ ಆದಾಯವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಖರ್ಚು ಮಾಡಿ. ನಿಮ್ಮ ಆದಾಯ ಎಷ್ಟಿದೆ ಈ ಬೇಕಾಬಿಟ್ಟು ಖರ್ಚು ಮಾಡೋದಲ್ಲ, ಸ್ವಲ್ಪ ನಿಯಂತ್ರಣದಲ್ಲಿರಬೇಕಾಗತ್ತೆ. ಇದನ್ನು ಮಾಡದೇ ಇದ್ದರೆ ನೀವು ನಿಮ್ಮ ಸಂಪತ್ತು ಕಡಿಮೆಯಾಗತ್ತೆ, ಮುಂದಿನ ದಿನಗಳಲ್ಲಿ ಆರ್ಥಿಕ ಸಮಸ್ಯೆಗೂ ಸಿಕ್ಕಾಕೋತೀರಿ. ನೀವಿವತ್ತು ಯಾರಿಗಾದರೂ ಹಣವನ್ನು ಸಾಲವಾಗಿ ನೀಡಲು ಯೋಚಿಸ್ತಾ ಇದ್ದರೆ, ಯಾರಿಗಾದ್ರೂ ಸಾಲ ಕೊಡಬೇಕು ಅಂತಿದ್ರೆ, ಯಾರಿಗಾದ್ರೂ ಹಣ ಕೊಡಬೇಕು ಅಂತಿದ್ರೆ ಇವತ್ತು ಸಾಲ ಕೊಡೋದಕ್ಕೆ ಹೋಗಬೇಡಿ. ಯಾಕೆಂದರೆ ಆ ಹಣ ಸಿಕ್ಕಾಕೊಳ್ಳೋ ಸಾಧ್ಯತೆ ಇದೆ, ಅದು ವಾಪಸ್ ಬರದೇ ಇರಬಹುದು. ನಿಮ್ಮ ಹಣ ವಾಪಸ್ ಬರದಿರುವ ಸಾಧ್ಯತೆ ಇದೆ. ಹಾಗಾಗಿ ಇವತ್ತು ಯಾರಿಗೂ ಸಾಲ ಕೊಡೋದಕ್ಕೆ ಹೋಗಬೇಡಿ. ಇವತ್ತು ನೀವು ನಿಮ್ಮ ಸಂಬಂಧಿಕರಿಂದ ಯಾವುದೇ ರೀತಿಯ ಸಹಾಯವನ್ನು ಕೇಳಿದರೆ ನೀವು ಖಂಡಿತವಾಗಿಯೂ ಸಹಾಯವನ್ನು ಅವರಿಂದ ಪಡಿತೀರಿ. ಅಗತ್ಯ ಇರುವವರಿಗೆ ಅಕ್ಕಿಯನ್ನು ದಾನ ಮಾಡೋದರಿಂದ ಧನುರಾಶಿಯವರು ಇವತ್ತಿನ ದಿನವನ್ನು ಶುಭವಾಗಿಸ್ಕೋಬಹುದು. ಆಮೇಲೆ ಮಕರ ರಾಶಿಯವರು ನೋಡಿ, ಇವತ್ತು ನಿಮಗೆ ವ್ಯಾಪಾರ ಕ್ಷೇತ್ರದಲ್ಲಿ ಅಪೇಕ್ಷಿತ ಲಾಭಗಳನ್ನು ನೀಡುತ್ತೆ. ನೀವು ಏನು ಅಂದ್ಕೊಡ್ತೀರಿ ಆ ರೀತಿ ಲಾಭ ಆಗುತ್ತೆ, ಅದು ನಿಮ್ಮ ಮನಸ್ಸನ್ನು ಸಂತೋಷವಾಗಿರಿಸುತ್ತೆ. ಆದರೆ ಇವತ್ತು ನೀವು ವಾಹನವನ್ನು ಬಳಸೋದರಲ್ಲಿ ಬಹಳ ಎಚ್ಚರಿಕೆ ಇರಬೇಕಾಗತ್ತೆ. ಯಾಕೆಂದರೆ ವಾಹನದ ಹಠಾತ್ ಸ್ಥಗಿತ, ಅಂದರೆ ಹಾಳಾಗುವಂಥದ್ದು ನಿಮ್ಮ ವಾಹನ ಕೈಕೊಡುವ ಸಾಧ್ಯತೆ ಇದೆ. ಹಾಗಾಗಿ ಎಚ್ಚರವಾಗಿರಿ.
ಆಮೇಲೆ ಅದು ಅದು ಸ್ವಲ್ಪ ಖರ್ಚನ್ನ ಕೂಡ ತಂದು ಕೊಡುತ್ತೆ ನಿಮಗೆ ವಾಹನದ ಮೇಲೆ ಖರ್ಚು ಮಾಡಬೇಕಾಗುತ್ತೆ ಮಕರ ರಾಶಿಯವರು ಇವತ್ತು ಹಾಗಾಗಿ ವಾಹನವನ್ನ ಹೊರಗೆ ತೆಗೆಯೋ ಮೊದಲು ಚೆಕ್ ಮಾಡ್ಕೊಂಡು ಹೊರಗಡೆ ತೆಗೆಯೋದು ಒಳ್ಳೆಯದು ಪ್ರೀತಿಯ ಜೀವನವನ್ನ ನಡೆಸುವಂತ ಮಕರ ರಾಶಿಯ ಜನರ ನಡುವೆ ಇವತ್ತು ವಾದಗಳಾಗುವ ಸಾಧ್ಯತೆ ಇದೆ ಇದರಲ್ಲಿ ನಿಮ್ಮ ಸಂಗಾತಿ ಕೋಪಗೊಳ್ಳುವ ಸಾಧ್ಯತೆ ಕೂಡ ಇದೆ ಉದ್ಯೋಗಕ್ಕಾಗಿ ಕೆಲಸ ಮಾಡುವವರಿಗೆ ಇವತ್ತು ಉತ್ತಮ ಅವಕಾಶಗಳು ಸಿಗುತ್ತವೆ ಮಕರ ರಾಶಿಯವರಿಗೆ ನೀವು ಇವತ್ತು ಎಲ್ಲಾದರೂ ಹಣವನ್ನ ಹೂಡಿಕೆ ಮಾಡಲುಕ್ಕೆ ಬಯಸಿದರೆ ಅದನ್ನ ಪೂರ್ಣ ಹೃದಯದಿಂದ ಮನಸ್ಸಿನಿಂದ ಮಾಡಿ ಯಾಕಂದ್ರೆ ಭವಿಷ್ಯದಲ್ಲಿ ನೀವು ಅದರಿಂದ ಸಂಪೂರ್ಣ ಲಾಭವನ್ನು ಪಡೆದುಕೊಳ್ಳುತ್ತೀರಿ ಮಕರ ರಾಶಿಯವರು ಹಾಗಾಗಿ ತುಂಬ ಹೃದಯದಿಂದ ಮನಸ್ಸಿನಿಂದ ನೀವು ಹೂಡಿಕೆಯನ್ನು ಮಾಡಬೇಕಾಗುತ್ತೆ ಇನ್ನು ಶಿವಮಂತ್ರವನ್ನು ಪಠಿಸೋದರಿಂದ ಮಕರ ರಾಶಿಯವರು ಇವತ್ತಿನ ದಿನವನ್ನು ಶುಭವಾಗಿಸ್ಕೋಬಹುದು ಇನ್ನು ಕುಂಭರಾಶಿ ಕುಂಭರಾಶಿಯವರು ನಿಮ್ಮ ತಾಯಿ ಆರೋಗ್ಯದ ಹಠಾತ್ ಕ್ಷೀಣತೆ ಏನು ಇದೆ ನಿಮ್ಮನ್ನು ತೊಂದರೆಗೊಳಪಡಿಸುತ್ತೆ ನಿಮಗೆ ಒಂದು ಚಿಂತೆಯನ್ನು ಕಾಡುವ ಹಾಗೆ ಮಾಡುತ್ತೆ ಇದು ಈ ರೀತಿಯಾದಲ್ಲಿ ನೀವು ಅವರ ಆಹಾರ ಪದ್ಧತಿಯನ್ನು ನಿಯಂತ್ರಿಸ್ಕೋಬೇಕಾಗತ್ತೆ ಅಂದರೆ ನಿಮ್ಮ ತಾಯಿಯ ಆಹಾರ ಪದ್ಧತಿಯನ್ನು ಸ್ವಲ್ಪ ನೋಡಿಕೊಳ್ಳಿ ಇಲ್ಲದಿದ್ದರೆ ಅವರು ಬಹಳ ದೊಡ್ಡ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ ಮುಂದೆ ಹಾಗಾಗಿ ತಾಯಿಯ ಆರೋಗ್ಯದ ಬಗ್ಗೆ ಕುಂಭರಾಶಿಯವರು ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗತ್ತೆ ನೀವಿವತ್ತು ಕುಂಭರಾಶಿಯವರು ಆಸ್ತಿಯನ್ನು ಖರೀದಿಸೋದಕ್ಕೆ ಏನಾದರೂ ಯೋಚನೆ ಮಾಡ್ತಾ ಇದ್ರೆ ಅದರ ಸ್ಥಿರ ಅಂಶಗಳನ್ನು ಸ್ವತಂತ್ರವಾಗಿ ಪರಿಶೀಲಿಸಬೇಕಾಗತ್ತೆ ಯಾರ ಮಾತನ್ನು ಕೇಳಕ್ಕೆ ಹೋಗಬೇಡಿ ಸ್ವತಂತ್ರವಾಗಿ ಪರಿಶೀಲಿಸಿ ಸ್ಥಿರ ಆಸ್ತಿ ಅಂತೇಳಿದ್ರೆ ಸ್ಥಿರ ಅಂಶ ಅಂತಂದರೆ ಅದರ ಡಾಕ್ಯುಮೆಂಟ್ಸ್ಗಳು ಆ ಡಾಕ್ಯುಮೆಂಟ್ಸ್ಗಳನ್ನು ಚೆನ್ನಾಗಿ ಪರಿಶೀಲನೆ ಮಾಡಿಕೊಳ್ಳಿ ಇಲ್ಲದಿದ್ದರೆ ನೀವು ಭವಿಷ್ಯದಲ್ಲಿ ಮೋಸ ಹೋಗುವ ಸಾಧ್ಯತೆ ಇರುತ್ತೆ ಕೌಟುಂಬಿಕ ಜೀವನ ಸುಖಮಯವಾಗಿರುತ್ತೆ ತುಳಸಿಗೆ ನಿಯಮಿತವಾಗಿ ನೀರನ್ನು ಅರ್ಪಿಸೋದರಿಂದ ದೀಪವನ್ನು ಬೆಳಗಿಸುವುದರಿಂದ ಕುಂಭರಾಶಿಯವರು ಇವತ್ತಿನ ದಿನವನ್ನು ಶುಭವಾಗಿಸ್ಕೋಬಹುದು ಇನ್ನು ಮೀನರಾಶಿಯವರು ನೋಡಿ ಇವತ್ತು ಯಾರೊಬ್ಬರಿಂದ ಸಾಲ ಪಡೆಯೋ ಆಲೋಚನೆಯಲ್ಲಿದ್ದರೆ ಯಾರಿಂದಾದರೂ ನಿಮಗೆ ಇವತ್ತು ಸಾಲ ಬೇಕು ಅವ್ರ ಹತ್ರ ಕೇಳಬೇಕು ಸಾಲ ಪಡಿಬೇಕು ಅಂತಿದ್ದರೆ ಇವತ್ತು ನೀವು ಸುಲಭವಾಗಿ ಸಾಲವನ್ನು ಅವರಿಂದ ಪಡಿತೀರಿ ನೀವು ಕೇಳಬಹುದು ಸಾಲ ಸಿಗುತ್ತೆ ಇವತ್ತು ನೀವು ಹಲವು ವೃತ್ತಿಪರ ಸಮಸ್ಯೆಗಳಿಂದ ತೊಂದರೆಗೊಳಗಾಗಬೇಕಾದಂಥ ಪರಿಸ್ಥಿತಿ ಉಂಟಾಗುತ್ತೆ ಅಂದರೆ ಕೆಲಸದ ವಿಚಾರದಲ್ಲಿ ಕೆಲವೊಂದು ಅಡೆತಡೆಗಳು ಉಂಟಾಗುವ ಸಾಧ್ಯತೆ ಇದೆ ಕುಟುಂಬ ಸದಸ್ಯರ ನಡುವೆ ಪರಸ್ಪರ ಪ್ರೀತಿ ಇರುತ್ತೆ ಮೀನರಾಶಿಯವರಿಗೆ ಇವತ್ತು ಮಕ್ಕಳು ಮಾಡುವ ಕೆಲಸದಲ್ಲಿ ನೀವು ಖಂಡಿತವಾಗಿಯೂ ಯಶಸ್ಸನ್ನು ಪಡಿತೀರಿ ಹಾಗೆ ನೋಡಿ ಇವತ್ತು ನೀವು ನಿಮಗಾಗಿ ಸ್ವಲ್ಪ ಸಮಯನ ವಿನಿಯೋಗಿಸೋದಕ್ಕೆ ಸಾಧ್ಯವಾಗುತ್ತೆ ನಿಮಗೋಸ್ಕರ ನೀವು ಟೈಮ್ ತೆಗೆದುಕೊಳ್ಳೋದಕ್ಕೆ ನಿಮ್ಮ ಪರ್ಸ್ನಲ್ ಕೆಲಸಗಳನ್ನು ಮಾಡಿಕೊಳ್ಳೋದಕ್ಕೆ ನಿಮಗೆ ಮೀನರಾಶಿಯವರಿಗೆ ಇವತ್ತು ಸ್ವಲ್ಪ ಟೈಮ್ ಸಿಗುತ್ತೆ ಲಕ್ಷ್ಮೀ ದೇವಿಗೆ ಖೀರನ್ನು ಅರ್ಪಿಸೋದ್ರಿಂದ ಇವತ್ತಿನ ದಿನವನ್ನು ನೀವು ಶುಭವಾಗಿಸ್ಕೋಬಹುದು ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು